Now we are preparing the partner's capital account. Draw the lines first. Debit, credit, you should put there. Particulars, Anil rupees, Sunil rupees, Vimal rupees. How many partners are in their problem now? That much columns you need for the amounts here. So Anil, Sunil, Vimal. Particulars, Anil, Sunil, Vimal here. Here debit part and here credit part it is. So while starting the partner's capital account, you should take first capital balances of the old partners. Capital balances shows the credit balance, no? That's why on the credit side, by balance brought down. Capital thoruva capital thorusodilla adakagi navu illi balance brought down, sorry, balance brought down bardevi illi. So Anil eshtu anda illi 40,000 and Sunil 30,000. New partner da amele entry madabekadhe neevu. So by balance brought down 40,000 by Anil and 30,000 by Sunil. So next postings en thogbek illi illi nodri. Revaluation ಒಳಗ ಪೋಸ್ಟಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲರೇ ಕಾಣಿಸ್ತಿದೆ ನೋಡ್ರಿ ನಿಮಗೆ ಇಲ್ಲಿ. ವೆರೆವರ್ ಯು ಸೀನ್ ಹಿಯರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಹಿಯರ್ ಮಷಿನರಿ ಫರ್ನಿಚರ್ ಪಿಡಿಡಿ, ಹಿಯರ್ ಪ್ರೊವೈಡ್ ಫಾರ್ ರಿಪೇರ್ ಚಾರ್ಜಸ್, ಹಿಯರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ದೇರ್ ನೋ, ದಟ್ ಪೋಸ್ಟಿಂಗ್ ಶುಡ್ ಬಿ ರೆಕಾರ್ಡೆಡ್ ಆನ್ ದ ಕ್ರೆಡಿಟ್ ಸೈಡ್. ಹಿಯರ್ ಹಿಯರ್ ಡೆಬಿಟ್ ಸೈಡ್ ಅಂಡ್ ಪೋಸ್ಟಿಂಗ್ ಈಸ್ ಆನ್ ಕ್ರೆಡಿಟ್ ಸೈಡ್. ಸೊ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಐತಿಲ್ಲಿ ಅದನ್ನ ತಗೋದಿಲ್ಲಿ, ಯಾವ ಅಕೌಂಟ್ದಾಗ ಬರ್ದಿರಲ್ಲ ಅದನ್ನ ತಗೋಬೇಕು ಪೋಸ್ಟಿಂಗ್ ಟು ಬೈ ಸಾರಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. By revaluation account, only old partners there now 1,320,880. New partner revaluation profit koda kagangilili. Yakalli avu old partner, sir, new partner innu irangil business ag adakage avanga enu kododil revaluation doliginda. So next, any partner related transactions in the balance sheet is there now, those items you have to enter in the partners capital account. Partner related andre yavudu? P&L account. ಯಾವುದೇ ಸೈಡ್ ಇರಲಿ, ಅಸೆಟ್ ಸೈಡ್ ಇರಲಿ, ಡೆಬಿಟ್ ಸಾರಿ ಲಯಬಿಲಿಟಿ ಸೈಡ್ ಇರಲಿ, ಅದನ್ನ ಇಲ್ಲಿ ತಗೋಬೇಕಾಗ್ತೈತಿ. ರಿಸರ್ವ್ ಫಂಡ್, ಜನರಲ್ ರಿಸರ್ವ್, ದೋಸ್ ಐಟಮ್ ಶುಡ್ ಬಿ ಟೇಕನ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಹಿಯರ್ ಇನ್ ದ ಪ್ರಾಬ್ಲಮ್ ಜನರಲ್ ರಿಸರ್ವ್ ಇಸ್ ದೇರ್. ಕ್ರೆಡಿಟರ್ಸ್ ಐತಿ, ಕ್ರೆಡಿಟರ್ಸ್ ಲಯಬಿಲಿಟಿ ಆದೈತಿ, ಅದು ಬ್ಯಾಲೆನ್ಸ್ ಶೀಟ್ ಹೋದೈತಿ. ಬಿಲ್ಸ್ ಪೇಯಬಲ್ ಐತಿ, ಅದು ಬ್ಯಾಲೆನ್ಸ್ ಶೀಟ್ ಹೋದೈತಿ. ಜನರಲ್ ರಿಸರ್ವ್ ಶುಡ್ ಬಿ ಟೇಕನ್ ಆನ್ ದ ಕ್ರೆಡಿಟ್ ಸೈಡ್. ಜನರಲ್ ರಿಸರ್ವ್ ದಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ಓಲ್ಡ್ ರೇಷ್ಯೋ. ಓಲ್ಡ್ ರೇಷ್ಯೋದೊಳಗ ಓಲ್ಡ್ ಪಾರ್ಟ್ನರ್ಸ್ಗೆ ಅಷ್ಟು ಹಂಚಬೇಕು ಇದನ್ನ, ಯಾಕೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ದೊಳಗಿಂದ ಐತಿ. ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಜನರಲ್ ರಿಸರ್ವ್? 4,000. ದ್ಯಾಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಓಲ್ಡ್ ಪಾರ್ಟ್ನರ್ಸ್ ಇನ್ ದ ರೇಷ್ಯೋ ಆಫ್ 3:2. ದ್ಯಾಟ್ ಬಿಕಮ್ಸ್ 2,400 ಅಂಡ್ 1,600. ನ್ಯೂ ಪಾರ್ಟ್ನರ್ಗಿಲ್ಲ. ಸೊ ನೆಕ್ಸ್ಟ್ ಮತ್ತೇನರ ಐತಿ ನೋಡ್ರಿ ಪ್ರಾಬ್ಲಮ್ ದೊಳಗ? ಅಸೆಟ್ ಸೈಡ್ ಪಿ ಅಂಡ್ ಎಲ್ ಅಕೌಂಟ್ ಏನಾದ್ರು ಕಾಣಿಸ್ತದೆ ನೋಡ್ರಿ? ಇಲ್ಲ, ಅಲ್ಲಿ ಲಯಬಿಲಿಟಿ ಸೈಡ್ ಕೂಡ ಇಲ್ಲ. ಓನ್ಲಿ ಒನ್ ಇಸ್ ದೇರ್ ಜನರಲ್ ರಿಸರ್ವ್, ದಟ್ ಶುಡ್ ಬಿ ಎಂಟರ್ಡ್ ಇಯರ್. ಸೊ ನೆಕ್ಸ್ಟ್ ಒನ್, ಯು ಶುಡ್ ಟೇಕ್ ದ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್. ಬಿಟ್ಟಿದ್ರೆ ನೋಡ್ರಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಯು ಲೆಫ್ಟ್ ದೇರ್, ದಟ್ ಅಡ್ಜಸ್ಟ್ಮೆಂಟ್ ಶುಡ್ ಬಿ ಎಂಟರ್ಡ್ ಇನ್ ದಿಸ್ ಅಕೌಂಟ್ ಇಯರ್. ಸೊ ದಟ್ ಈಸ್ ಹಿ ಬ್ರಿಂಗ್ಸ್ ರುಪೀಸ್ 25,000 ಆಸ್ ಎ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್. ಎಂಟ್ರಿ ಈಸ್ ಬ್ಯಾಂಕ್, ನಾಟ್ ಬ್ಯಾಲೆನ್ಸ್ ಬ್ರೌಡ್ ಆನ್ ಇಯರ್. ಎಂಟ್ರಿ ಈಸ್ ಮೇಡ್ ಬೈ ಬ್ಯಾಂಕ್, ಬೈ ಬ್ಯಾಂಕ್ ಅಕೌಂಟ್. ಹೌ ಮಚ್ ಅಮೌಂಟ್ ದೇ ಬ್ರಿಂಗ್ ಇಯರ್ ನ್ಯೂ ಪಾರ್ಟ್ನರ್? 25,000. ಅಂಡ್ ಗುಡ್ ವಿಲ್ ಆಲ್ಸೋ ದೇ ಬ್ರಿಂಗ್ ನೋ? ದಟ್ ಗುಡ್ ವಿಲ್ ಆಲ್ಸೋ ಯು ಹ್ಯಾವ್ ಟು ಎಂಟರ್ಡ್ ಇಯರ್ ಗುಡ್ ವಿಲ್ ಅಕೌಂಟ್. ಸಾರಿ, ಗುಡ್ ವಿಲ್ ಅನ್ನ ಯಾರು ತಂದಿರ್ತಾರೋ, ನ್ಯೂ ಪಾರ್ಟ್ನರ್ ತಂದಿರ್ತಾನೋ, ಅದನ್ನ ಗುಡ್ ವಿಲ್ ಅಮೌಂಟ್ ಇಬ್ರು ಮಂದಿಗೆ ಹಂಚಬೇಕು ನೀವು ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ. ದಟ್ ಶುಡ್ ಗುಡ್ ವಿಲ್ ಅಮೌಂಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಓಲ್ಡ್ ಪಾರ್ಟ್ನರ್ಸ್ ಇನ್ ದ ಓಲ್ಡ್ ರೇಷ್ಯೋ. ಯಾವಾಗ ಸ್ಯಾಕ್ರಿಫೈಸ್ ರೇಷ್ಯೋ ಕೊಟ್ಟಿರ್ತಾರೋ ಅದನ್ನ ನೀವು ಸ್ಯಾಕ್ರಿಫೈಸ್ ಅಲ್ಲಿ ಹಂಚಬೇಕು. ಯಾವಾಗ ಕೊಡಂಗಿರಲ್ಲ ಓಲ್ಡ್ ರೇಷ್ಯೋದೊಳಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು ನೀವು. ಸೊ ದಟ್ ಈಸ್ ದ ಅಮೌಂಟ್ ಆಫ್ ಹಿಯರ್ 8,000 ಅಮೌಂಟ್. ಸೊ ದಟ್ ಶುಡ್ ಬಿ 4,800 ಆ್ಯಂಡ್ 3,200. 4,800 ಆ್ಯಂಡ್ 3,200, ದಟ್ ಗುಡ್ ವಿಲ್ ಅಮೌಂಟ್ ಟೋಟಲ್ ಈಸ್ 8,000. ಸೊ ದೀಸ್ ಆರ್ ದಿ ಎಂಟ್ರೀಸ್ ಫ್ರಾಮ್ ದ ಅಡ್ಜಸ್ಟ್ಮೆಂಟ್ ಆಲ್ಸೋ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಲ್ಸೋ. ಸೊ ನಾವ್ ವಾಟ್ ಈಸ್ ದ ಗುಡ್ ವಿಲ್ ಟ್ರೀಟ್ಮೆಂಟ್? ಗುಡ್ ವಿಲ್ ಕೇಸ್ ಇಸ್ ಗಿವನ್ ಇಯರ್ ಗುಡ್ ವಿಲ್ ಅಮೌಂಟ್ ಈಸ್ ರಿಟೇನ್ಡ್ ಇನ್ ದ ಬಿಸ್ನೆಸ್. ಗುಡ್ ವಿಲ್ ಅಮೌಂಟ್ ಈಸ್ ಕಂಟಿನ್ಯೂಡ್ ಇನ್ ದ ಬಿಸ್ನೆಸ್, ದಟ್ ಶುಡ್ ಬಿ ಎಂಟರ್ಡ್ ಇನ್ ದ ಬ್ಯಾಂಕ್ ಅಕೌಂಟ್ ಆಲ್ಸೋ ಅಂಡ್ ಗುಡ್ ವಿಲ್ ಅಕೌಂಟ್ ಟ್ರೀಟ್ಮೆಂಟ್ ಆಲ್ಸೋ. ಸೊ ಗುಡ್ ವಿಲ್ ಇದನ್ನ ನೀವು ಪೋಸ್ಟಿಂಗ್ ಮಾಡ್ಬೇಕು, ಗುಡ್ ವಿಲ್ ಅಕೌಂಟ್ಗೆ ಅಂಡ್ ಬ್ಯಾಂಕ್ ಅಕೌಂಟ್ ಕೂಡ ನೀವು ತೋರಿಸಬೇಕಾಗ್ತೈತಿ. ಸೊ ಹಿಯರ್ ಕ್ಲೋಸ್ ದೀಸ್ ಅಕೌಂಟ್ಸ್. ವಾಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಈಚ್ ಕಾಲಮ್? ಹಿಯರ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ನೋ 48,520, 35,000, 680,
35,680 and Vimal column total is 25,000. And here also you should write the same amounts 48,520, 35,680 and 25,000. And what is the difference amount? Full amount is the difference here. So nothing is entered in the debit side. That's why to balance carry down 48,520, 35,680 and here 25,000. These capital balance should be continued in the balance sheet. ಅಲ್ಲಿ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದಾರಲ್ಲ ಅದನ್ನ ಈಗಾಗಲೇ ತಗೊಂಡಿರಿ ನೀವು, ಅದನ್ನ ಮತ್ತೊಮ್ಮೆ ಎಂಟ್ರಿ ಮಾಡೋದಿಲ್ಲ. ಯಾಕೆ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಒಂದೇ ಸೈಡ್ ಎಂಟ್ರಿ ಆಗೈತಿ. ಇವು ಏನು ಬ್ಯಾಲೆನ್ಸ್ ಕ್ಯಾರಿಡ್ ಅನ್ನು ಬಂದೈತಿ ನಿಮ್ಗೆ, ಇದನ್ನ ಟ್ರಾನ್ಸ್ಫರ್ ಏನು ಮಾಡಬೇಕು ಬ್ಯಾಲೆನ್ಸ್.